ಮತ್ತೆ ವೇದಿಕೆ ಮುಂಭಾಗದಲ್ಲಿ ಕೂತಿರುವವರಿಗೆ ಧ್ಯಾನ ಆತ್ಮಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ವಿಶ್ವ ಗುರು ಬಸವಣ್ಣ ಅಂತ ನಾವು ಹೇಳ್ತೀವಿ 12ನೇ ಶತಮಾನದಲ್ಲಿ ನಾವು ಬಸವಣ್ಣರ ನೋಡಿಲ್ಲ ಈ ವಿಶ್ವ ಗುರು ನಾವು ಸುಭಾಷ್ ಪತ್ರಿಜಿ ಸರ್ ನೋಡ್ತಿದೀವಿ ಅನ್ನೋದೇ ನನಗೆ ಬಹಳ ಖುಷಿ ಈ ಒಂದು ನನ್ನ ಸಣ್ಣ ಸಂಕ್ಷಿಪ್ತ ವರದಿ ಹೇಳ್ತಿದ್ದೀನಿ ನನಗೆ ಧ್ಯಾನ ಅಂದ್ರೇನೆ ಗೊತ್ತಿರಲಿಲ್ಲ ನನ್ನ ಆರಾಧ್ಯ ದೈವ ಅಂತಂದ್ರೆ ಅಪೂರ್ಣ ಮಾಸ್ಟರ್ ಮೇಡಮ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಬಸವೇಶ್ವರದಲ್ಲಿ 41 ಸಾ ಮೆಡಿಟೇಷನ್ ಪ್ರೋಗ್ರಾಮ್ ಇಟ್ಕೊಂಡಿದ್ರು ಅವರ ಮನೆಯಲ್ಲಿ ಅಲ್ಲೇ ನಾನು ಧ್ಯಾನ ಮಾಡಿತ್ತು ಅವರು ಹೇಳಿದ್ರು ಕಣ್ಣು ಮುಚ್ಕೊಂಡು ಕೂಡಬೇಕು ಶ್ವಾಸದ ಮೇಲೆ ಧ್ಯಾಸ ಇಟ್ಕೊಂಡು ಕೂಡಬೇಕು ನೀನು ಬಹಳ ಅದ್ಭುತವಾದ ಅನುಭವ ಆಗುತ್ತೆ ಮಾಡ್ರಿ ಅಂತ ಹೇಳಿದ್ರು ಅದೇ ರೀತಿಯಿಂದ ಅವತ್ತಿಂದ ಇವತ್ತಿನವರೆಗೂ ನಾನು ಧ್ಯಾನನೇ ನಾನು ಉಸಿರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನನ್ನ ಕುಟುಂಬ ಬದುಕಿದೆ ಅಂದ್ರೆ ನಾನು ಧ್ಯಾನದಿಂದನೇ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಮ್ಮ ಮನೆಯವರಿಗೆ ತುಂಬಾ ಆಕ್ಸಿಡೆಂಟ್ ಆಗಿ ಸೀರಿಯಸ್ ಆಗಿ ಕೋಮದಲ್ಲಿ ಹೋಗಿ ಆ ಒಂದು ದೊಡ್ಡ ಒಂದು ಅನುಭವ ಅಂತಂದ್ರೆ ನನ್ನ ಜೀವನದಲ್ಲಿ ಮರೆಯದ ಆಗದಂತ ಒಂದು ಅನುಭವ ಅಂತ ನಾಲ್ಕು ದಿವಸ ಬದುಕದೇ ಇಲ್ಲ ಅಂತ ಹೇಳಿದ್ದ ಒಬ್ಬ ಡಾಕ್ಟರು ನಾಲ್ಕು ದಿವಸ ಕಂಟಿನ್ಯೂ ಆಗಿ ನಾನು ಮೆಡಿಟೇಷನ್ ಮಾಡಿದ್ಮೇಲೆ ಮೂರನೇ ದಿವಸದಲ್ಲೇ ನನ್ನ ಗಂಡ ಕಣ್ಬಿಟ್ಟು ನೋಡಿದ್ರು ಒಂದು ಹುಟ್ಟಿದ ಮಗು ಯಾವ ರೀತಿ ಅವರು ಮರ್ತೋಗಿರ್ತಾರೋ ಒಂದು ಸಣ್ಣ ಮಗು ಯಾವ ರೀತಿ ಲೋಕಜ್ಞಾನನೇ ಗೊತ್ತಿರೋದಿಲ್ಲ ಅಂತ ಒಂದು ಸ್ಥಿತಿ ಇದ್ದಾಗ ದಿನ ಬೆಳ್ತಾ ಬೆಳ್ತಾ ಮಗು ದೊಡ್ಡದಾಗುತ್ತೆ ಕಾಲು ಬರ್ತವೆ ಮಾತು ಬರುತ್ತೆ ಮುಂದೆ ಏನಾದರೂ ಆಗ್ತಾನೆ ಅದೇ ರೀತಿ ನಮ್ಮನೆಯವರು ಆ ರೀತಿ ಇದ್ರು ಈ ಧ್ಯಾನದಲ್ಲಿ ಅಷ್ಟೆಲ್ಲ ನಾನು ಅನುಭವ ಪಡ್ಕೊಂಡಿದ್ದೀನಿ ಇವಾಗ ನಮ್ಮದು ಮನೆ ನಾವು ಚೆನ್ನಾಗಿದ್ರೇ ನಾವು ಬೇರೆಯವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀವಿ ಹಾಗಾಗಿ ನಮ್ಮ ಮನೆಯೇ ಸ್ವಚ್ಛ ಇಲ್ಲ ಅಂದ್ರೆ ನಾವು ಬೇರೆಯವ್ರ ಮನೆ ಏನು ಕಸ ಗುಡಿಸೋಕ್ಕಾಗುತ್ತೆ ಹಾಗಾಗಿ ನಾನು ನಮ್ಮ ಮನೆಯಿಂದನೇ ಧ್ಯಾನ ಸ್ಟಾರ್ಟ್ ಮಾಡಿದೆ ಫಸ್ಟ್ನೇ ದಿವಸ ಮೂರು ದಿವಸ ಇಟ್ಕೋಬೇಕಂತ ಎಲ್ಲರ ಮನೆಗೆ ಹೋಗಿ ಅರಿಶಿನ ಕುಂಕುಮ ಕೊಟ್ಟು ಹೆಂಗೆ ನಾವು ಫಂಕ್ಷನ್ಗೆ ಹೆಂಗೆ ಕರಿತೀವೋ ಅದೇ ರೀತಿ ನಾನು ಕರೆದು ಬಂದೆ ಆದರೂ ಇಲ್ಲಿ ಹೌಸಿಂಗ್ ಬೋರ್ಡ್ನಲ್ಲಿದ್ದ ಕರೆದು ಬಂದಾಗ ಫಸ್ಟ್ ಮೂರು ದಿವಸ ಅಂತ ಹೇಳಿ ನಾನು ಎಲ್ರಿಗೂ ಬಂದು ಕೂರಿಸಿದ್ದೆ ಕಣ್ಣು ಮುಚ್ಕೊಂಡು ಅತ್ತೆ ಸೊಸೆ ಕೂತಿದ್ವಿ ಒಂದು ಜಮಖಾನ ಹಾಸಿದ್ವಿ 11ರಿಂದ 12 ಗಂಟೆ ಅಂತ ಧ್ಯಾನ ಹೇಳಿದ್ವಿ ಆಯಿತು ಬರ್ತಾರಂತ ಭಾಳ ಖುಷಿಯಿಂದ ಬಾಗಿಲು ಮುಂದೆ ಮಾಡಿಕೊಂಡು ಅತ್ತೆ ಸೊಸೆ ಕೂತ್ವಿ 11ರಿಂದ 12 ಗಂಟೆ ಆಯಿತು ಕಣ್ಣು ತೆಗೆದು ನೋಡ್ತಾರೆ ಯಾರ್ಯಾರು ಇಲ್ಲ ನಾನು ನಮ್ಮ ಅತ್ತೆ ಇಬ್ಬರೇ ಇದ್ದೀವಿ ನಮ್ಮತ್ತೆ ಇಲ್ಲಮ್ಮ ಇಲ್ಲಿ ಧ್ಯಾನ ಸರಿಯೋಗಲ್ಲ ನಿನ್ನ ಧ್ಯಾನದ ಕನಸು ಬಿಟ್ಬಿಡು ನೀನು ಮಾಡಬೇಡ ಇಲ್ಲಿ ಯಾರು ಬರೋದಿಲ್ಲ ಅಂದ್ರು ನಂದು ಸಂಕಲ್ಪ ಯಾವ ರೀತಿ ಗಟ್ಟಿ ಇತ್ತು ಅಂದ್ರೆ ಇವತ್ತು ಬಂದಿಲ್ಲ ಅಂದ್ರೆ ಏನಾಯ್ತು ನಾಳೆ ಬರ್ತಾರಲ್ಲ ನಾಡಿದ್ ಬರ್ತಾರಲ್ಲ ಇನ್ನ 2 ದಿವಸ ಟೈಮ್ ಐತಲ್ಲ ಅಂತ ಖುಷಿಯಿಂದ ನಾನು ಹೇಳ್ದೆ ಎರಡನೇ ದಿನ ಅವ್ರಿಗೂ ಬಿಡ್ಲಿಲ್ಲ ಮತ್ತೆ ಅವತ್ತು ಸಾಯಂಕಾಲ ಹೋಗಿ ಕೇಳಿದೆ ಆಂಟಿ ಅಷ್ಟು ಹೇಳಿ ಬಂದಿದ್ದೀನಿ ನೀವ್ ಯಾಕೆ ಬಂದಿಲ್ಲ ಬನ್ನಿ ನಮ್ಮನೆ ಧ್ಯಾನ ಇದೆ ಅಂತ ಆಯ್ತು ಅಂತ ಧ್ಯಾನದಲ್ಲಿ ಕೂತ್ವಿ ಎರಡನೇ ದಿವಸ ಹೊರಗಡೆ ಚಪ್ಪಲಿ ಎಲ್ಲಿ ಬಿಡ್ತೀವೋ ಅಲ್ಲವರೆಗೇನ ಜನ ಕೂತಿದ್ದಾರೆ ಆ ಒಂದು ಸಂಕಲ್ಪ ಶಕ್ತಿ ಅನ್ನೋದು ಆ ರೀತಿ ಇರುತ್ತೆ ನಾನು ಯಾವಾಗ ಅಂತಿದ್ರೆ ಎಲ್ಲರೂ ಸುಭಾಷ್ ಪತ್ರಿಜಿ ಹಂಗಿರ್ತಾರೆ ಹಿಂಗಿರ್ತಾರೆ ಅಂತ ನಾನು ಮನೇಲಿ ಕೇಳ್ಕೊಂಡೆ ಅಲ್ಲಿ ಧ್ಯಾನ ಮಾ ಚಕ್ರ ಇದ್ದಾಗ ಕತ್ತಲಲ್ಲಿ ಪ್ರೋಗ್ರಾಮ್ ಇದ್ದಾಗ ನಾನು ಪತ್ರಿಜಿ ನೋಡ್ಬೇಕಂತ ತುಂಬಾ ಆಸೆಯಿಂದ ಇದ್ದೆ ಮನೇಲಿ ಫಸ್ಟ್ನೇ ವರ್ಷ ಕಳ್ಸೋಕ್ಕಾಗ್ಲಿಲ್ಲ ಎರಡನೇ ವರ್ಷ ಕಳಿಸ್ಕೊಟ್ರು ಅಲ್ಲಿ ಹೋದಾಗ ನಾನು ಅನ್ಕೊಂಡೆ ಇವತ್ತು ನಾನು ಯಾವ ರೀತಿ ನನ್ನ ಜೀವನ ಬದಲಾವಣೆ ಆಗಿದೆ ಅಂದ್ರೆ ಲಾಸ್ಟ್ ಸ್ಟೇಜ್ನಲ್ಲಿ ಹೋಗಿ ಕೂರ್ತಿದ್ದೆ ನಾನು ಯಾಕಂದ್ರೆ ನನ್ಗೆ ಯಾರನ್ನ ಅಲ್ಲಿ ನಿಂತ್ಕೊಂಡು ನಿನ್ನ ಹೆಸರೇನು ಅಂತ ಕೇಳಿದ್ರೆ ನನ್ಗೆ ಅಷ್ಟು ಭಯ ಮಾತಾಡಕ್ಕೆ ಒಂದು ನನಗೆ ಬರ್ತಿರ್ಲಿಲ್ಲ ಆದ್ರೆ ಇವತ್ತು ಈ ಒಂದು ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡಿದೀನಿ ಅಂದ್ರೆ ಆ ಧ್ಯಾನ ಶಕ್ತಿಯಿಂದನೇ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅಷ್ಟು ಆತ್ಮವಿಶ್ವಾಸ ನಾನು ಮೂರು ದಿನ ಮಾಡಿ ಬಿಡ್ಲಿಲ್ಲ ಮತ್ತೆ 41 ದಿವಸ 41 ದಿವಸ 41 ದಿವಸ ಮೂರು ಸರಿ ನಮ್ಮ ಮನೇಲಿ ಧ್ಯಾನ ಇಟ್ಕೊಂಡ್ವಿ ಅಂದ್ರೆ ಧ್ಯಾನ ಮಾಡಿದ್ರೆ ನಾನು ಕರಿತಿರ್ಲಿಲ್ಲ ಯಾರು ಧ್ಯಾನ ಮಾಡೋದಿಲ್ಲೋ ಅವ್ರಿಗೆ ಬಿಡದಂಗೆ ಬಂದು ಧ್ಯಾನದಲ್ಲಿ ಕೂಡಿಸಿದೆ ಇವತ್ತ ಎಂತ ಮಹಾನ್ ವ್ಯಕ್ತಿಗಳು ಎಂತ ಮಹಾನ್ ಪತ್ರಿಜೆ ಆಗಿದ್ದಾರೆ ಅಂದ್ರೆ ಎಲ್ಲಿ ಮಂಡಲ ಧ್ಯಾನ ಇದೆ ಎಲ್ಲಿ ಕ್ಲಾಸಸ್ ನಡೀತಿದಾವೋ ಅಲ್ಲಿ ಹೋಗಿ ಸ್ಪೀಚ್ ಕೊಡೋ ಒಂದು ತಯಾರ ಮಾಡಿದೀವಲ್ಲ ಅದು ನನಗೆ ಬಹಳ ಖುಷಿ ಆಗ್ತದೆ ಎಲ್ರು ಧ್ಯಾನ ಮಾಡ್ರಿ ಧ್ಯಾನದಿಂದ ನನ್ನ ಕುಟುಂಬ ಬದುಕ್ತು ನನ್ನ ಜಗತ್ತು ಬದುಕತ್ತೆ ನನ್ನ ಸುತ್ತಮುತ್ತ ವಾತಾವರಣ ಬದುಕಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಕರ್ತಲ್ಲಿಗೆ ಹೋದ್ವಿ ಕರ್ತಲ್ಲಿಗೆ ಹೋದಾಗ ಎಲ್ಲರೂ ಸುಭಾಷ್ ಪತ್ರಿಜಿ ಸರ್ಗೆ ಹೋಗಿ ಭೇಟಿ ಆಗ್ತಾರೆ ನಾನು ಯಾಕೆ ನನಗೆ ಹೋಗಿ ಆಗಕ್ಕೆ ಆಗ್ತಿಲ್ಲಲ್ಲ ಅಂತ ನಾನು ಅಲ್ಲಿ ಸಂಕಲ್ಪ ಮಾಡಿ ಕೂತೆ ಲಾಸ್ಟಿಗೆ ಕೂತಿದ್ದರು ಅಲ್ಲಿ ಬಳ್ಳಾರಿ ಸೀನಿಯರ್ ಮಾಸ್ಟರ್ಸು ಜೂನಿಯರ್ ಮಾಸ್ಟರ್ಸು ಎಲ್ಲರೂ ವೇದಿಕೆಗೆ ಬರ್ರಿ ಅಂತ ಕರೆದ್ರು ಆ ಒಂದು ಅವಕಾಶ ನನಗೆ ಸಿಗ್ತಲ್ಲ ಅಂತ ಹೋಗಿ ಪತ್ರಿಜಿ ಬಗಲಿಗೆ ನಿಂತ್ಕೊಳ್ಳೋ ಒಂದು ನನಗೆ ಪುಣ್ಯ ಸಿಕ್ಕಿತ್ತು ಅವತ್ತಿಂದ ನನ್ನ ಜೀವನ ಬದಲಾವಣೆ ಆಗಿದೆ ಈಗಲೂ ಎಲ್ಲೇ ಹೋಗಲಿ ಎಲ್ಲೇ ಫಂಕ್ಷನ್ಗೆ ಹೋಗಲಿ ಧ್ಯಾನ ನಾನು ಹೇಳ್ಕೊಡ್ತೀನಿ PMC ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ
and give your experiences for PMC. Record your experiences so that the whole world will know your experiences.